ನಮಸ್ಕಾರ ಸ್ನೇಹಿತರೆ ನಿಮಗೆಲ್ಲ ಮಮತೆಯ ಜೀವನಕ್ಕೆ ಮಮತೆಯ ಸ್ವಾಗತ ನಾನು ಮಮತಾ ಶಂಕರಿ ನಾನು ಬೆಳಗಿನ ತಿಂಡಿಗೆ ತಯಾರಿ ಮಾಡ್ತಾ ಇದ್ದೀನಿ ಇದು ತುಂಬ ಸಿಂಪಲ್ ತಿಂಡಿ ಇವತ್ತು ಮಾಡ್ತಾ ಇದ್ದೀನಿ ಯಾವಾಗಲೂ ಕೀರು ನೆನೆ ಹಾಕಿ ರುಬ್ಬಿ ಲೇಟ್ ಮಾಡಿಕೊಂಡು ಅಂದರೆ ತುಂಬ ಕೆಲಸ ಆಗುತ್ತೆ ಅದಕ್ಕೆ ಮತ್ತು ಮಧ್ಯಾಹ್ನದ ಕೆಲಸ ಲೇಟ್ ಆಗುತ್ತೆ ಆ ಥರ ಮಾಡೋದು ಸ್ವಲ್ಪ ಬೋರ್ ಅನ್ನಿಸ್ತು ಆಮೇಲೆ ದಿನ ಏನು ಮಾಡಿದೆ ಒಂದು ವೆರೈಟಿ ಬೇಕಲ್ವಾ ಅದಕ್ಕೋಸ್ಕರ ಇದನ್ನು ಮಾಡಿದೆ ಇದು ಸಿಂಪಲ್ ಆಗಿರೋಂಥದ್ದು ಈಸಿ ಆಗಿರೋಂಥದ್ದು ನಮ್ಮ ಊರಲ್ಲಿ ಹಳ್ಳಿಗಳಲ್ಲಿ ತುಂಬ ಸಾಮಾನ್ಯ ಈ ಅಡುಗೆ ನೀವು ಮಾಡ್ತೀರನೋ ನನಗೆ ಗೊತ್ತಿಲ್ಲ ಈ ಹೆಸರು ಕಾಳು ಇದೆಯಲ್ವಾ ಹೆಸರು ಕಾಳು ಅದನ್ನು ನೆನೆ ಹಾಕಿದ್ದೀನಿ ನಿನ್ನೆ ರಾತ್ರಿ ನೆನೆ ಹಾಕಿದ್ದೀನಿ ಅದರದನ್ನ ಉಸ್ಲಿ ಮಾಡ್ತಾ ಇದ್ದೀನಿ ನಾನು ಉಪ್ಕರಿ ಅಂತೀವಿ ಕೆಲವು ಸರಿ ಉಸ್ಲಿ ಅಂತಲೂ ಹೇಳ್ತೀವಿ ಹೆಸರು ಕಾಳಿಂದ ಉಸ್ಲಿ ಇದು ಬೆಳಗಿನ ತಿಂಡಿಗೆ ಈಸಿನೂ ಆಗುತ್ತೆ ಸಿಂಪಲ್ ಆಗುತ್ತೆ ಆರೋಗ್ಯಕ್ಕೆ ತುಂಬ ಒಳ್ಳೆಯದು ಪ್ರೋಟೀನ್ ಇರುತ್ತೆ ಆ್ಯಕ್ಚುಲಿ ನನ್ನ ಮಗಳಿಗೆ ತಲೆ ಕೂದಲು ಉದುರ್ತಾ ಇದೆ ತುಂಬ ಕೂದಲು ಅದಕ್ಕೋಸ್ಕರ ಅವಳು ಪ್ರೋಟೀನ್ ಮಾಡಮ್ಮ ಏನಾದರೂ ದಿನ ಪ್ರೋಟೀನ್ ಮಾಡು ದಿನ ಪ್ರೋಟೀನ್ ತಿಂತೀನಿ ಅಂತ ಹೇಳ್ತಾ ಇದ್ದಾಳೆ ಕೂದಲಿಗೆ ತುಂಬ ಒಳ್ಳೆಯದು ಪ್ರೋಟೀನು ಕೂದಲು ಬೆಳೆಯೋಕ್ಕೆ ತುಂಬ ಉದುರ್ತಾ ಇದೆ ಈಗ ತುಂಬ ಸಣ್ಣ ಆಗಿದೆ ಅವಳು ದಪ್ಪ ಕೂದಲಿದ್ದಿದ್ದು ಅವ್ಳು ತುಂಬ ಬೇಜಾರು ಅವ್ಳಿಗೆ ತುಂಬ ಇಷ್ಟ ಕೂದಲು ಅಂದರೆ ಅದಕ್ಕೆ ಪ್ರೋಟೀನ್ ಮಾಡಮ್ಮ ಮಾಡಮ್ಮ ಅಂತಿದ್ದಾಳೆ ಅದಕ್ಕೆ ಯಾವಾಗಲೂ ದಿನ ಒಂದೊಂದು ಏನಾದ್ರು ಮಾಡೋದು ಕೆಲವು ಸರಿ ತೊಗರಿಬೇಳೆ ಹಾಕಿ ಏನಾದ್ರು ತೋವೇ ಥರ ಮಾಡ್ತೀವಿ ಇಲ್ಲ ನಮ್ಮ ಅಡಿಗೆಲಿ ತೊಗರಿಬೇಳೆ ಇಲ್ಲ ನಮ್ಮ ಅಡಿಗೆಯಲ್ಲಿ ಪ್ರೋಟೀನ್ ತುಂಬ ಕಡಿಮೆ ನಮ್ಮೂರನ ಅಡಿಗೆಯಲ್ಲಿ ನಮ್ಮ ಹವ್ಯಕ ಅಡಿಗೆಯಲ್ಲಿ ತೊಗರಿಬೇಳೆ ತುಂಬ ಕಡಿಮೆ ಉಪಯೋಗಿಸ್ತೀವಿ ಬೇಳೆಕಾಳುಗಳು ತುಂಬ ಕಡಿಮೆ ಉಪಯೋಗಿಸ್ತೀವಿ ನಾವು ಬೇಕು ಅಂದರೆ ಅದರದ್ದೇ ಮಾಡಿದರೆ ಓಕೆ ಇಲ್ಲಾಂದರೆ ಇಲ್ಲ ಎಲ್ಲದಕ್ಕೂ ತೊಂಡೆಕಾಯಿಗೆಲ್ಲ ತೊಗರಿಬೇಳೆ ನಾವು ಏನೂ ಉಪಯೋಗಿಸಲ್ಲ ಅದರಿಂದ ತೊಗರಿಬೇಳೆ ಹಾಕಿ ಕೆಲವು ಸರಿ ಮಾಡ್ತೀನಿ ಕೆಲವು ಸರಿ ಬೇರೆ ಏನಾದರೂ ಅಲಸಂಡೆ ಕಾಳು ತಂದು ಅದ್ರದ್ದು ಮಾಡ್ತೀನಿ ಹೀಗೆ ಏನಾದರೂ ಮಾಡ್ತೀನಿ ನಾರ್ತ್ ಇಂಡಿಯನ್ ತರಕ ಸಬ್ಜಿ ಅಂತ ನಾರ್ತ್ ಇಂಡಿಯನ್ ಡಿಶ್ಶು ಮಾಡಿದ್ದೀನಲ್ವ ಆ ಥರ ಮಾಡ್ತೀನಿ ಅಂದರೆ ಪ್ರೋಟೀನ್ ಹೋಗೋ ಥರ ಹೊಟ್ಟೆಗೆ ಹೋಗೋ ಥರ ಏನಾದರೂ ಮಾಡಿದೆ ಹಂಗೆ ಇದನ್ನು ಮಾಡಿದೆ ಇವತ್ತು ಈಗ ನಿನ್ನೆ ನೆನೆ ಹಾಕಿದೆ ಅವಳಿಗೆ ಪ್ರೋಟೀನ್ ಆದಂಗೂ ಆಯಿತು ನನಗೊಂದು ತಿಂಡಿಗೆ ವೆರೈಟಿ ಆದಂಗೂ ಆಯಿತು ಸುಲಭ ಅಂತ ಅದಕ್ಕೋಸ್ಕರ ಈರುಳ್ಳಿ ಚಿಕ್ಕದಾಗಿ ಹಚ್ಚಿದ್ದೀನಿ ಇಲ್ಲಿ ಈರುಳ್ಳಿ ಹಚ್ಚಿಬಿಟ್ಟು ಒಂದು ಹಸಿಮೆಣಸಿನಕಾಯಿನೂ ಚಿಕ್ಕದಾಗಿ ಹಚ್ಚಿದ್ದೀನಿ ನಿಮಗೆ ಖಾರ ಎಷ್ಟು ಬೇಕೋ ಅಷ್ಟನ್ನು ಹೊಂದ್ಕೊಂಡೇ ಇರುತ್ತೆ ನಾವು ಹೆಚ್ಚು ಖಾರ ತಿನ್ನಲ್ಲ ಅದರಿಂದ ಒಂದೇ ಹಸಿಮೆಣಸಿನಕಾಯಿ ಹಾಕಿದ್ದೀನಿ ನೀವು ಬೇಕು ಅಂದರೆ ಎರಡು ಹಾಕಿ ಮೂರು ಹಾಕಿ ಈರುಳ್ಳಿ ಸ್ವಲ್ಪ ಹೆಚ್ಚಿದರೆ ಚೆನ್ನಾಗಿರುತ್ತೆ ಇಲ್ಲಾಂದರೆ ಈರುಳ್ಳಿ ಕಡಿಮೆ ಆದರೆ ರುಚಿ ಚೆನ್ನಾಗಲ್ಲ ಹೆಸರು ಕಾಳು ಅದಕ್ಕೆ ಒಂದು ಹಸಿಮೆಣಸಿನಕಾಯಿ ಆಮೇಲೆ ಒಂದು 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 ಇಂಚಿನಷ್ಟು ಇದು ಶುಂಠಿ ಇದೆಯಲ್ವ ಅದನ್ನು ಸಣ್ಣದಾಗಿ ಹಚ್ತೀನಿ ಇಷ್ಟೇ ಹಾಕೋದು ನಾನು ಬೇರೇನು ವೆರೈಟಿ ಹಾಕೋಲ್ಲ ಇಷ್ಟೇ ಮಾಡೋದು ಅದರಿಂದ ಹೆಚ್ಚೇನು ಮಾಡಲ್ಲ ಏನು ಹೆಚ್ಚು ಏನು ಹಾಕೋಕ್ಕಿಲ್ಲ ಅದಕ್ಕೆ ಸಾಮಗ್ರಿಗಳು ಇಷ್ಟನ್ನೇ ಹಾಕೋದು ಆದರೂ ಚೆನ್ನಾಗಿ ಆಗತ್ತೆ ಪರವಾಗಿಲ್ಲ ರುಚಿಯಾಗತ್ತೆ ತುಂಬ ಇದಲ್ಲ ಅಂದ್ರೂ ಅಂದರೆ ಇದ್ರ ಜೊತೆನ ಜೊತೆ ಇಲ್ವಾ ನಾವು ಅವಲಕ್ಕಿನೂ ಮಾಡ್ತೀವಿ ಈ ಹೆಸರು ಕಾಳಿನ ಜೊತೆ ಅವಲಕ್ಕಿನೂ ಮಾಡ್ತೀವಿ ಅದು ಜೊತೆ ಅಂತ ಲೆಕ್ಕ ನಮ್ಮ ನಮ್ಮ ಕಡೆ ತುಳು ಅಲ್ಲಿ ಪದಂಜಿ ಬಜಿಲು ಅಂತ ಹೇಳ್ತಾರೆ ಅಂದರೆ ಪದಂಜಿ ಅಂದರೆ ಹೆಸರು ಬಜಿರು ಅಂದರೆ ಅವಲಕ್ಕಿ ಹೆಸರು ಹೆಸರು ಮತ್ತು ಅವಲಕ್ಕಿ ಅದರ ಜೊತೆ ಕಾಂಬಿನೇಷನ್ ಅಂತ ಲೆಕ್ಕ ಒಟ್ಟಿಗೆ ತಿನ್ನೋದು ಇದೀಗ ನಾನು ಉಸಿರಿ ಮಾಡೋಕ್ಕೆ ಒಲೆಯಲ್ಲಿ ಎಣ್ಣೆ ಇಟ್ಟಿದ್ದೀನಿ ಬಾಣಲೆ ಇಟ್ಟಿದ್ದೀನಿ ಎಣ್ಣೆ ಹಾಕಿದ್ದೀನಿ ಒಂದು ಎರಡು ಚಮಚ ಆಗೋಷ್ಟು ಒಂದು ಎರಡಲ್ಲ ಈ ಸೌಟಲ್ಲಿ ಒಂದು ಎರಡು ಸೌಟ್ ಆಗೋಷ್ಟು ಅಂದರೆ ನಾಲ್ಕೈದು ಚಮಚ ಆಗೋಷ್ಟು ಎಣ್ಣೆ ಹಾಕಿದ್ದೀನಿ ನಾನು ಸ್ವಲ್ಪ ಜಾಸ್ತಿನೇ ಬೇಕು ಯಾಕಂದರೆ ಈರುಳ್ಳಿ ಬಾಡಿಸ್ಬೇಕಲ್ವಾ ನಾಲ್ಕೈದು ಚಮಚ ಎಣ್ಣೆ ಹಾಕಿ ಇಟ್ಟಿದ್ದೀನಿ ಬಿಸಿ ಆಗೋಕ್ಕೆ ಆಮೇಲೆ ಅದಕ್ಕೆ ಒಗ್ಗರಣೆ ಮಾಡ್ಕೋತೀನಿ ಫಸ್ಟು ಆಮೇಲೆ ಹೆಸರು ಬೇಯಿಸ್ಕೊಳ್ಳೋದು ಹೆಸರು ಕಾಳು ಉದ್ದಿನಬೇಳೆ ಹಾಕ್ತಾಯಿದ್ದೀನಿ ಇದಕ್ಕೆ ಉದ್ದಿನಬೇಳೆ ಮತ್ತು ಸಾಸಿವೆ ನಾನೇನು ಕಡಲೆಬೇಳೆ ಬೇಕು ಅಂದರೆ ನೀವು ಹಾಕ್ಕೋಬೋದು ನಾನು ಹಾಕಿಲ್ಲ ಬರೀ ಉದ್ದಿನಬೇಳೆ ಮತ್ತು ಸಾಸಿವೆ ಹಾಕಿದ್ದೀನಿ ಒಣಮೆಣಸಿನ್ಕಾಯಿ ಬೇಡಗ ಮೆಣಸಿನಕಾಯಿ ಬೇಕಾದ್ರೂ ಹಾಕ್ಕೊಬೋದು ಒಗ್ಗರಣೆಗೆ ನಾನು ಅದು ಹಾಕಿಲ್ಲ ಬರೀ ಹಸಿಮೆಣಸಿನ್ಕಾಯಿ ಖಾರ ಮಾತ್ರ ಸಾಸಿವೆ ಹಾಕಿದೆ ಅದು ಸಿಡಿ ಸಾಸಿವೆ ಸಿಡಿಯವರೆಗೂ ಕಾಯ್ತೀನಿ ಅದಾದಮೇಲೆ ಕರಿಬೇವು ಹಾಕೋದು ಬೆಳಗ್ಗೆ ತುಂಬ ಕೆಲಸಗಳು ಬೇಕಷ್ಟು ಇರುತ್ತಲ್ವ ಮತ್ತು ಮಧ್ಯಾಹ್ನಕ್ಕೆ ತಯಾರಿ ಮಾಡ್ಕೋಬೇಕಾಗತ್ತೆ ಪಾತ್ರೆಗಳು ರಾಶಿ ಇರುತ್ತೆ ನಾನೇನು ಕೆಲಸದವಳನ್ನೇ ಇಟ್ಕೊಂಡಿಲ್ಲ ಪಾತ್ರೆ ಎಲ್ಲ ನಾನೇ ತೊಳಿತೀನಿ ಅದರಿಂದ ಕೆಲಸ ನನಗೆ ಜಾಸ್ತಿ ಆಗುತ್ತೆ ಪಾತ್ರೆ ಜಾಸ್ತಿ ಇರುತ್ತೆ ತೊಳೆಯೋದು ನಾನು ಯಾವ ಕೆಲಸದೊಳ ಇಟ್ಕೊಂಡಿಲ್ಲ ಅಷ್ಟೇ ಸಾಸಿವೆ ಸಿಡಿದಾಗ ಕರಿಬೇವಿನ ಸೊಪ್ಪು ಹಾಕಿದೆ ಆಮೇಲೆ ಎಲ್ಲ ಒಂದೊಂದೇ ಹಾಕ್ತಾಯಿದ್ದೀನಿ ಶುಂಠಿ ಹಸಿಮೆಣಸಿನ್ಕಾಯಿ ಆಮೇಲೆ ಈರುಳ್ಳಿ ಇಷ್ಟನ್ನು ಹಾಕ್ಕೊಳ್ಳಿ ಒಂದೊಂದೇ ಇದರಲ್ಲಿ ಹೆಚ್ಚು ವೆರೈಟಿ ಏನು ಮಾಡೋಕ್ಕೂ ಇಲ್ಲ ಬೇಗ ಆಗತ್ತೆ ನೋಡಿ ಹಚ್ಚೋದು ಮಾಡೋದು ಅಂತ ಏನು ಇದಿಲ್ಲ ಟೈಮ್ ಇದು ಟೈಮ್ ತಗೊಳ್ಳಲ್ಲ ಬೇಗ ಬೇಗ ಆಗತ್ತೆ ಬರೀ ಶು ಶುಂಠಿ ಹಸಿಮೆಣ್ಸಿನ್ಕಾಯಿ ಹಾಕಿದ ಮೇಲೆ ಈರುಳ್ಳಿ ಇಷ್ಟನ್ನು ಹಾಕಿಬಿಟ್ಟು ಈರುಳ್ಳಿ ಬಾಡೋವರೆಗೂ ಸ್ವಲ್ಪ ಬಾಡಿಸ್ಕೊಳ್ಳಿ ಕೈಯಲ್ಲಿ ಈರುಳ್ಳಿ ಸ್ವಲ್ಪ ಜಾಸ್ತಿ ಇದ್ದರೆ ಚೆನ್ನಾಗಿರುತ್ತೆ ಇನ್ನೂ ಸ್ವಲ್ಪ ಜಾಸ್ತಿ ಇದ್ರೆ ಇನ್ನೂ ಚೆನ್ನಾಗಿರುತ್ತೆ ಸ್ವಲ್ಪ ಬಾಡೋವರೆಗೂ ಬಾಡಿಸ್ಬಿಟ್ಟು ಇದಕ್ಕೂ ಇದೂ ಹೆಚ್ಚು ಹಾಕೋಲ್ಲ ಬೇರೆ ಮಸಾಲೆಗಳನ್ನು ಬರೀ ಉಪ್ಪು ಮತ್ತು ಅರಿಶಿಣ ಪುಡಿ ಮಾತ್ರ ಹಾಕ್ತಾಯಿದ್ದೀನಿ ನಾನು ಬರೀ ಉಪ್ಪು ಮತ್ತು ಹಸಿಮೆಣ್ಸಿನ್ಕಾಯಿ ಇದು ಅರಿಶಿನ ಪುಡಿ ಅಷ್ಟನ್ನೇ ಹಾಕೋದು ಬೇರೇನೂ ಹಾಕಲ್ಲ ಈಗ ಬೇರೆ ಮಸಾಲೆ ಎಲ್ಲ ಇದ್ದರೆ ಅದಾದರೂ ಆಗುತ್ತೆ ಅಂತ ಅಂದರೆ ತುಂಬ ಇದೆ ಅಂತ ಅನ್ಕೋಬೇಕು ಇದು ಅದು ಇಲ್ಲ ಉಪ್ಪು ಮತ್ತು ಅರಿಶಿನ ಪುಡಿ ಮಾತ್ರ ಆದರೂ ಅದು ಪರಿಮಳ ಚೆನ್ನಾಗಿರುತ್ತೆ ಈರುಳ್ಳಿ ಹಾಕಿರೋದ್ರಿಂದ ಇದು ಸಾಯಂಕಾಲ ತಿಂಡಿಗೆಲ್ಲ ನೀವು ಬೇಕಾದ್ರೆ ಮಾಡ್ಕೋಬೋದು ಸಾಯಂಕಾಲ ಹೊತ್ತಿಗೆ ಏನಾದರೂ ಹಸಿವಾಗತ್ತೆ ಅಂತಂದರೆ ಯಾರಾದರೂ ಮಕ್ಕಳು ಸ್ಕೂಲಿಂದ ಬಂದು ಹಸಿವಾಗತ್ತೆ ಅಂದರೆ ಇದನ್ನು ಮಾಡ್ಕೋಬೋದು ನೀವು ಆದರೆ ಮೊದಲಿಂದ ನೆನೆ ಹಾಕಿರಬೇಕಾಗತ್ತೆ ಹೆಸರುಕಾಳು ನಾನು ಮೊಳಕೆ ಬರ್ಸಿಲ್ಲ ಮೊಳಕೆ ಬರ್ಸ್ಬೋದು ನೀವು ಹೆಸರು ಕಾಳು ನಾನು ನಿನ್ನೆ ಅಷ್ಟೇ ನಿನ್ನೆ ರಾತ್ರಿ ಮಲಗೋಕೆ ನೆನೆ ಹಾಕಿರೋದು ರಾತ್ರಿ ಇದು ಮಾಡಿ ನೋಡಿ ಚೆನ್ನಾಗಿ ನೆಂದಿದೆ ಇದನ್ನು ಒಂದು ದಿನ ಎಕ್ಸ್ಟ್ರಾ ಇಟ್ಟರೆ ಮೊಳಕೆ ಬರುತ್ತೆ ನೀರು ತೆಗೆದುಬಿಟ್ಟು ಹಾಗೆ ಇಡಿ ಏನು ಹೆಚ್ಚು ಕಷ್ಟ ಇದು ಮಾಡಬೇಕಾಗಿಲ್ಲ ಮೊಳಕೆ ಬರ್ಸೋಕ್ಕೆ ನೀರು ತೆಗೆದುಬಿಟ್ಟು ಹಾಗೆ ಇಟ್ಟರೆ ಸಾಕು ಮೊಳಕೆ ಬರುತ್ತೆ ಒದ್ದೆ ಇರಬೇಕು ಕಾಳುಗಳು ಒದ್ದೆ ಇದ್ದು ಹಾಗೆ ಗಾಳಿಗೆ ಬಿಟ್ಟರೆ ಅದು ಚೆನ್ನಾಗಿ ಮೊಳಕೆ ಬರುತ್ತೆ ನಾಳೆಗೆ ಒಂದು ದಿನ ಎಕ್ಸ್ಟ್ರಾ ಇಟ್ಕೊಂಡಿರಬೇಕು ಅಷ್ಟೇ ಇದು ಪೂರ್ತಿ ಅದನ್ನು ಹಾಕ್ತಾ ಇದ್ದೀನಿ ನೀರಿಂದ ತೆಗೆದುಬಿಟ್ಟು ಚೆನ್ನಾಗಿ ತೊಳೆದು ಇಟ್ಟಿದ್ದೆ ತೊಳೆದು ನೆನೆ ಹಾಕಿರೋದು ನಾನು ಆಮೇಲೆ ನೀರಿಂದ ತೆಗೆದು ಹಾಕ್ತೀನಿ ಬೇರೆ ಏನು ಹಾಕೋಲ್ಲ ಉಪ್ಪು ಎಲ್ಲ ಈರುಳ್ಳಿಗೆ ಹಾಕಿದರೆ ಚೆನ್ನಾಗಿರುತ್ತೆ ಆಮೇಲೆ ಹಾಕಿದರೆ ಅಷ್ಟು ಮಿಕ್ಸ್ ಆಗುತ್ತೆ ಇಲ್ವೋ ಅಂದರೆ ಆಗುತ್ತೆ ಈರುಳ್ಳಿಗೆ ಹಾಕಿದರೆ ಚೆನ್ನಾಗಿ ಕರೆಕ್ಟ್ ಇದು ಚೆನ್ನಾಗಿ ಮಿಕ್ಸ್ ಮಾಡಿ ಅದು ನಾನು ಮೊದಲೇ ಮೊಳಕೆ ಬರೆಸಿರೋದು ಸ್ವಲ್ಪ ಹೆಸರು ಕಳಿತ್ತು ಅದನ್ನು ಕೂಡ ಮಿಕ್ಸ್ ಮಾಡಿದೆ ಇದಕ್ಕೇನೆ ಮೊದಲೇ ನಾನು ಮಾಡಿರೋದು ಅದು ಇದು ಸಳ್ಳಿ ಮಾಡೋಕ್ಕೆ ಅಂದರೆ ಕೋಸಂಬರಿ ಮಾಡೋಕ್ಕೆ ಅಂತ ನೆನೆ ಹಾಕಿ ಮೊಳಕೆ ಬರಿಸಿ ಇಟ್ಟಿದ್ದಿತ್ತು ಒಂದು ಸ್ವಲ್ಪನೇ ಇತ್ತು ಒಂದು ಚಮಚ ಆಗೋಷ್ಟು ಅದನ್ನು ಇದಕ್ಕೆ ಮಿಕ್ಸ್ ಮಾಡೋದೇನು ವೇಸ್ಟ್ ಮಾಡೋದು ಬೇಡ ಅಂತ ಎಲ್ಲ ಜೊತೇಲೆ ಅದನ್ನು ಮಿಕ್ಸ್ ಮಾಡಿದೆ ಈಗ ಅದಕ್ಕೆ ಸ್ವಲ್ಪ ನೀರು ಹಾಕಿಬಿಟ್ಟು ಬೇಯೋಕ್ಕೆ ಇಡಬೇಕು ಇದೀಗ ಹೆಸರು ಬೆಂದಿಲ್ಲ ಅಲ್ಲ ನೆ ನೆನೆ ಹಾಕಿಟ್ಟಿರೋದು ಮಾತ್ರ ಚೆನ್ನಾಗಿ ನೀರು ಹಾಕಿಬಿಟ್ಟು ಚೆನ್ನಾಗಿ ಮುಚ್ಚಿ ಅಂದರೆ ಮಿಕ್ಸ್ ಮಾಡಿ ಮುಚ್ಚಿಟ್ಟಿರಿ ಅದಲ್ಲೇ ಬೇಯತ್ತೆ ಹೆಸರು ಕಾಳು ಬೇಗ ಬೇಯೋದ್ರಿಂದ ಕುಕ್ಕರನ್ನು ಉಪಯೋಗಿಸ್ಬೇಕಾಗಿಲ್ಲ ಕುಕ್ಕರಲ್ಲಿ ಬೇಯಿಸಿದ್ರೆ ತುಂಬ ಜಾಸ್ತಿ ಆಗುತ್ತೆ ಮೆತ್ತಗೆ ಆಗೋದು ಅದು ಬೇಯೋದು ಮೆತ್ತಗೆ ಆಗಿಬಿಡತ್ತೆ ಜಾಸ್ತಿ ಆವಾಗ ಅದು ರುಚಿಯಾಗಿರಲ್ಲ ಅದಕ್ಕೆ ಮುಚ್ಚಿ ಇಟ್ಬಿಟ್ರೆ ಅದರಷ್ಟೇ ಬೇಯತ್ತೆ ನಾವು ಬೇರೆ ಕೆಲಸಕ್ಕೆ ಹೋಗ್ಬೋದು ನೋಡಿ ಇದು ಒಂದು ಸಾರಿ ನಾನು ತೆಗೆದು ಹೀಗೆ ಮಿಕ್ಸ್ ಮಾಡ್ತೀನಿ ಮಧ್ಯೆ ಮಧ್ಯಲ್ಲಿ ಒಂದ್ಸರಿ ಹಿಂಗೆ ಕೈ ಆಡಿಸಿದ್ರೆ ಚೆನ್ನಾಗಿರುತ್ತೆ ಗೊತ್ತಾಗಲ್ಲ ನಮಗೆ ನೀರು ಹಾರಿದರೆ ಎಲ್ಲ ತಳ ಹತ್ಕೊಂಡ್ಬಿಡುತ್ತೆ ಅದಕ್ಕೋಸ್ಕರ ಇದು ಬೆಂದಿಲ್ಲ ಇನ್ನು ನಾನು ನೋಡ್ತಾ ಇದ್ದೀನಿ ಬೆಂದಿದೆಯಾ ಅಂತ ಬೆಂದಿಲ್ಲ ಸ್ವಲ್ಪ ನೀರು ಹಾರಿದರೆ ನೀರು ಹಾಕಿದರೆ ಬೇಯೋಕ್ಕೆ ಎಷ್ಟು ನೀರು ಬೇಕೋ ಅಷ್ಟು ನೀರನ್ನು ಹಾಕಿಬಿಟ್ಟಿದ್ದೀನಿ ನೀರಾವರಿಗೂ ಆರೋವರೆಗೂ ಇಟ್ಟರೆ ಸಿಮ್ಮಲ್ಲಿ ಇಟ್ಬಿಟ್ರೆ ಅಲ್ಲೇ ಬೇಯ್ತಾ ಇರತ್ತೆ ಫಸ್ಟಿಗೆ ಒಂದು ಸರಿ ಕುದಿ ಬರೋವರೆಗೂ ಇಟ್ಬಿಡಿ ಆಮೇಲೆ ಸಿಮ್ಮಲ್ಲಿ ಇಟ್ಬಿಟ್ರೆ ಅದರಷ್ಟೇ ಬೇಯತ್ತಾ ಇರುತ್ತೆ ಅಷ್ಟೊತ್ತಲ್ಲಿ ನಾನು ಅವಲಕ್ಕಿ ಮಾಡ್ತಾಯಿದ್ದೀನಿ ತೆಂಗಿನಕಾಯಿ ಸ್ವಲ್ಪ ತುರಿದಿದ್ದೀನಿ ಸ್ವಲ್ಪ ಚಿಟಿಕೆ ಉಪ್ಪು ಮತ್ತು ಒಂದು ಎರಡು ಚಮಚ ಸಕ್ಕರೆ ಹಾಕಿದ್ದೀನಿ ಬೇಕು ಅಂದರೆ ಬೆಲ್ಲ ಹಾಕ್ಬೋದು ಸಕ್ಕರೆ ಬದಲು ನಾನು ಸಕ್ಕರೆ ಹಾಕಿದ್ದೀನಿ ಮತ್ತು ಒಂದು ಹಸಿಮೆಣಸಿನ್ಕಾಯಿನ ಅದಕ್ಕೆ ಹಾಗೆ ಬಿಡ್ತೀನಿ ಹಾಗೆ ಅಂದರೆ ಜಜ್ಜಿ ಇದು ಮಾಡಿಬಿಡ್ತೀನಿ ಮಿಕ್ಸ್ ಆಗುತ್ತೆ ಅವಾಗ ಇಲ್ಲಾಂದರೆ ಹಸಿಮೆಣಸಿನಕಾಯಿ ಬದಲು ಒಗ್ಗರಣೆ ಹಾಕೋಬೋದು ಒಣ ಬ್ಯಾಡಗ ಮೆಣಸು ಉದ್ದಿನಬೇಳೆ ಸಾಸಿವೆ ಇಷ್ಟನ್ನು ಒಗ್ಗರಣೆ ಮಾಡಿ ಹಾಕ್ಕೋಬೋದು ಎರಡು ರೀತಿಯೂ ಮಾಡ್ತೀವಿ ನಾವು ಅವಲಕ್ಕಿ ಇದು ಹೀಗೆ ಮಿಕ್ಸ್ ಮಾಡ್ತೀನಿ ಇದಕ್ಕೆ ಇನ್ನೂ ಅವಲಕ್ಕಿ ಮಿಕ್ಸ್ ಮಾಡೋದು ತೆಂಗಿನಕಾಯಿ ಮಾತ್ರ ಹಸಿ ತೆಂಗಿನಕಾಯಿ ಇದ್ದಷ್ಟು ಒಳ್ಳೆಯದು ಅಂದರೆ ಕಾಯಿ ತೆಂಗಿನ ಇದು ಎಳೆ ಸ್ವಲ್ಪ ಹಸಿ ಇರುತ್ತಲ್ವ ಹಸಿ ತೆಂಗಿನಕಾಯಿ ಆದರೂ ಚೆನ್ನಾಗಿರತ್ತೆ ಹಾಗಿದ್ರೆ ಚ ರುಚಿಯಾಗಿರುತ್ತೆ ಒಣ ತೆಂಗಿನಕಾಯಿ ಆದರೆ ಒಣ ಒಣ ಇರುತ್ತೆ ಚೆನ್ನಾಗಿ ಆಗೋಲ್ಲ ಅವಲಕ್ಕಿ ಸ್ವಲ್ಪ ಸ್ವಲ್ಪನೇ ಸೇರಿಸಿ ಆ ತೆಂಗಿನಕಾಯಿಗೆ ಎಷ್ಟು ಬೇಕೋ ಅಷ್ಟು ಅವಲಕ್ಕಿ ಸೇರಿಸಿ ಮಿಕ್ಸ್ ಮಾಡಿದರೆ ಆಯಿತು ಇದು ತುಂಬ ಸಿಂಪಲು ಒಗ್ಗರಣೆ ಅವಲಕ್ಕಿನೂ ಮಾಡೋದಿದೆ ಹೀಗೆ ಇದು ಹಸಿಮೆಣ್ಸಿನಕಾಯಿ ಹಾಕೋಲ್ಲ ಬ್ಯಾಡಗ ಮೆಣಸು ಹಾಕ್ತೀವಿ ಉದ್ದಿನಬೇಳೆ ಸಾಸಿವೆ ಹಾಕಿ ಒಗ್ಗರಣೆ ಮಾಡ್ತೀವಿ ಬ್ಯಾಡಿಗೆ ಮೆಣಸಿನ ಜೊತೆ ಎಣ್ಣೆ ಹಾಕಿ ಬೇಕಾದ್ರೆ ಕರಿಬೇವನು ಅದಕ್ಕೆ ಹಾಕ್ಕೊಳ್ಳೋದು ಆಮೇಲೆ ಇದು ಕೆ ತೆಂಗಿನಕಾಯಿಗೆ ಅದನ್ನು ಹಾಕಿಬಿಟ್ಟು ಮಿಕ್ಸ್ ಮಾಡೋದು ಆಮೇಲೆ ಅವಲಕ್ಕಿನ ಮಿಕ್ಸ್ ಮಾಡೋದು ಇದು ಡೇ ಸಾಮಾನ್ಯವಾಗಿ ಅವಲಕ್ಕಿ ನಾವು ಕಾಮನಾಗಿ ಮಾಡೋವಂಥದ್ದು ನಮ್ಮೂರಲ್ಲಿ ಸಿಂಪಲಾಗಿ ಇನ್ನು ಚಿತ್ರಾನ್ನ ಮಾಡಿ ಅವಲಕ್ಕಿ ಮಾಡೋದಿದೆ ದಿನೊಂದಿನ ಮಾಡಿ ತೋರಿಸ್ತೀನಿ ಅದು ಚೆನ್ನಾಗಿರುತ್ತೆ ಫಂಕ್ಷನ್ಗಳಲ್ಲೆಲ್ಲ ಆ ಥರ ಮಾಡ್ತಾರೆ ಮದುವೆಗಳಲ್ಲೆಲ್ಲ ಅವಲಕ್ಕಿ ಇದ್ರೆ ಚಿತ್ರಾನ್ನ ಮಾಡಿಬಿಟ್ಟು ಅಂದರೆ ಕಾಯಿ ಹಾಕಿಬಿಟ್ಟು ಚಿತ್ರಾನ್ನ ಮಾಡಿ ಮಾಡ್ತೀವಿ ದಿನ ತೋರಿಸ್ತೀನಿ ನಾನು ಅದನ್ನು ಮಾಡಿ ಅದು ರುಚಿಯಾಗಿರತ್ತೆ ತುಂಬ ರುಚಿಯಾಗಿರತ್ತೆ ಇದು ಚೆನ್ನಾಗಿರತ್ತೆ ಮೆತ್ತಗೆ ಆ ಹಣ್ಣುಕಾಯಿ ಆದರೆ ಮೆತ್ತಗಿರತ್ತೆ ಮೆತ್ತಗೆ ಬರುತ್ತೆ ಆವಾಗ ಚೆನ್ನಾಗಿ ಆಗುತ್ತೆ ಇದು ರುಚಿ ಬರುತ್ತೆ ಸಿಹಿ ಜಾಸ್ತಿ ಬೇಕು ಅಂದರೆ ಸ್ವಲ್ಪ ಸಕ್ಕರೆ ಹೆಚ್ಚಾಕೊಳ್ಳಿ ಅಥ್ವಾ ಸಕ್ಕರೆ ಬೇಡ ಅಂದರೆ ಬೆಲ್ಲ ಹಾಕ್ಕೋಬೋದು ಸಕ್ಕರೆ ಬದಲು ಖಾರ ಹೆಚ್ಚು ಬೇಕು ಅಂದರೆ ಹಸಿ ಮೆಣಸಿನ್ಕಾಯಿ ಹೆಚ್ಚಾಕ್ಬೋದು ಅಥವಾ ಒಗ್ಗರಣೆ ಮಾಡೋದಾದರೆ ಎರಡು ಬ್ಯಾಡಿಗೆ ಮೆಣಸು ಹೆಚ್ಚಾಕಿ ಅದು ಹಿಂಗೆ ಮಿಕ್ಸ್ ಮಾಡುವಾಗ ನುರ್ಕೊಂಡು ಬಿಟ್ಟರೆ ಅಂದರೆ ಹುಡಿ ಮಾಡಿಕೊಂಡ್ರೆ ಆ ಖಾರ ಬಿಟ್ಟಿರತ್ತೆ ಇಲ್ಲಿ ಇದು ಇನ್ನೊಂದು ಸರಿ ನೋಡೋಣ ಇದು ಬೆಂದಿದೆಯಾ ಏನು ಕತೆ ಅಂತ ಸ್ವಲ್ಪ ಹೆಚ್ಚು ನೆನೆದ್ರೆ ನೆನೆಸಿ ಇಟ್ಟರೆ ಮೊಳಕೆ ಬರೆಸಿದರೆ ಸ್ವಲ್ಪ ಬೇಗ ಬೇಯುತ್ತೆ ಇದು ಸ್ವಲ್ಪ ನಿಧಾನ ಆದರೂ ತುಂಬ ನಿಧಾನ ಅಲ್ಲ ತುಂಬ ಹೊತ್ತಾಗಿಲ್ಲ ಇದು ಕುಕ್ಕರಲ್ಲಿ ಬೇಯಿಸೋಷ್ಟು ನಿಧಾನ ಅಲ್ಲ ಕುಕ್ಕರಲ್ಲಿ ಬೇಯಿಸಿದ್ರೆ ಜಾಸ್ತಿ ಆಗುತ್ತೆ ಮೆತ್ತಗೆ ಜಾಸ್ತಿ ಆಗುತ್ತೆ ಮುದ್ದೆ ಆಗಿಬಿಡತ್ತೆ ಇದು ಬೆಂದಿಲ್ಲ ಇನ್ನೊಂದು ಸ್ವಲ್ಪ ಬೇಯಬೇಕು ಅನಿಸುತ್ತೆ ಸ್ವಲ್ಪ ಹಸಿ ಇದೆ ಅಂದರೆ ಬೆಂದಿದೆ ಆದರೂ ಇನ್ನೂ ಚೆನ್ನಾಗಿ ಬೆಂದರೆ ಚೆನ್ನಾಗಿರುತ್ತೆ ಆಗಿಯೋಗ ಸಿಗುತ್ತೆ ಸ್ವಲ್ಪ ನೀರೆಲ್ಲ ಒಣಗೋಗಿದೆ ಅದರಿಂದ ನೀರು ಹಾಕಿದ್ದೀನಿ ನೀರು ಹಾಕಿಬಿಟ್ಟು ಬೇಯೋಕ್ಕೆ ಮತ್ತೆ ಇಟ್ಟಿದ್ದೀನಿ ನೋಡಿ ಎಷ್ಟು ಜಾಸ್ತಿ ಆಯಿತು ಅದೊಗ್ತು ನೋಡಿ ಅದು ಅಂದರೆ ಕಡಿಮೆ ನನ್ನ ನೆನೆ ಹಾಕಿರೋದು ಹೆಸರು ಅದು ಬೆಂದಾಗ ಇಷ್ಟ ನೆನೆದಾಗಲೇ ಜಾಸ್ತಿ ಆಗುತ್ತೆ ನೆನೆದು ಬಿಟ್ಟು ಬೇಯುವಾಗ ಇನ್ನೂ ಜಾಸ್ತಿ ಆಗುತ್ತೆ ಅದರಿಂದ ಕಡಿಮೆ ನೆನೆ ಹಾಕಬೇಕು ಜಾಸ್ತಿ ನೆನೆ ಹಾಕಿದರೆ ಜಾಸ್ತಿ ಆಗಿಬಿಡತ್ತೆ ನೋಡಿ ಇದೀಗ ನೀರೆಲ್ಲ ಇದಾಗಿದೆ ಅಂದರೆ ಒಣಗೋಗಿದೆ ಆರು ಹೋಗಿದೆ ಆರು ಹೋಗೋದು ಆರು ಹೋಗೋದು ಅಂದರೆ ಇಲ್ಲಿ ಬೆಂಗಳೂರು ಕಡೆ ತಣಿಯೋದು ನಮ್ಮೂರ ಕಡೆ ಆರೋದು ಅಂದರೆ ಇದು ಒಣಗೋದು ನೀರು ಆವಿಯಾಗಿ ಹೋಗಿದೆ ಅದರಿಂದ ಇದು ಬೆಂದಿದೇನೋ ಅದರಿಂದ ನೀರು ಬೇಕಾಗಿಲ್ಲ ಈಗ ಅದರ ಮೇಲೆ ಕಾಯಿ ತೆಂಗಿನಕಾಯಿ ಸುಳಿನ ತೆಂಗಿನಕಾಯಿ ತುರಿನ ಹಾಕ್ತಾಯಿದ್ದೀನಿ ಸ್ವಲ್ಪ ಲಾಸ್ಟಿಗೆ ತೆಂಗಿನಕಾಯಿ ತುರಿ ಸ್ವಲ್ಪ ಹಾಕಿ ಮಿಕ್ಸ್ ಮಾಡೋದು ರುಚಿಯಾಗಿರತ್ತೆ ಅವಾಗ ಚೆನ್ನಾಗಿ ಮಿಕ್ಸ್ ಆಗಿರಬೇಕು ಅದು ಎಲ್ಲ ತೆಂಗಿನಕಾಯಿ ತುರಿ ಒಂದು ರುಚಿ ಕೊಡುತ್ತೆ ಸ್ವಲ್ಪ ಬಿಸಿ ಇರುವಾಗಲೇ ಒಲೆಯಲ್ಲಿ ಬೆಂಕಿ ಇರುವಾಗಲೇ ಹಾಕಿದರೆ ಅದು ಬೆಂದಂಗೆ ಆಗತ್ತೆ ಸ್ವಲ್ಪ ಆಫ್ ಮಾಡೋದಕ್ಕಿಂತ ಮೊದಲೇ ಹಾಕೋಬೇಕು ಆಮೇಲೆ ಸ್ಟವ್ ಆಫ್ ಮಾಡ್ಕೊಳ್ಳಿ ಚೆನ್ನಾಗಿ ಮಿಕ್ಸ್ ಮಾಡಿದ್ಮೇಲೆ ತಟ್ಟೆಲ್ಲ ಹಾಕಿ ತಿಂದ್ಕೊಂಡ್ರೆ ಆಯಿತು ಅದ್ರ ಜೊತೆ ಅವಲಕ್ಕಿನೂ ಸೇರಿಸ್ಕೊಂಡು ತಿನ್ನಬೇಕು ಆವಾಗ ಚೆನ್ನಾಗಿರತ್ತೆ ನೋಡಿ ಈ ಥರ ಅವಲಕ್ಕಿ ಮತ್ತು ಹೆಸರು ಅದನ್ನೆರಡನ್ನು ಮಿಕ್ಸ್ ಮಾಡಿಕೊಂಡು ತಿಂತೀವಿ ಇಲ್ಲಾಂದರೆ ಬೇರೆ ಬೇರೆ ಬೇಕು ಅಂದರೆ ಬೇರೆ ಬೇರೆ ತಿನ್ಕೋಬೋದು ನೋಡಿದ್ರಲ್ಲ ಸ್ನೇಹಿತರೆ ನಮ್ಮ ಸಿಂಪಲ್ ತಿಂಡಿ ಇವತ್ತು ಬೆಳಗಿನ ತಿಂಡಿ ಸಿಂಪಲಾಗಿ ಮಾಡಿದೆ ದಿನ ಏನು ಮಾಡೋದು ಬೆಳಿಗ್ಗೆ ತಿಂಡಿ ಎಂಥ ಒಂದು ಟೆನ್ಷನು ಮಾಡಿದನ್ನೇ ಮಾಡೋ ಇಲ್ಲ ಎಲ್ಲನೂ ಇಷ್ಟ ಆಗೋಲ್ಲ ಯಾರು ತಿನ್ನೋರೆ ಇಲ್ಲ ಮಾಡಿದರೆ ಸುಮ್ಮನೆ ನಾನೇ ತಿನ್ನಬೇಕು ಉಳಿಯತ್ತೆ ಅದಕ್ಕೋಸ್ಕರ ದೋಸೆ ಎಷ್ಟು ಅಂತ ಮಾಡೋದು ದಿನ ದೋಸೆ ದೋಸೆನೂ ಬೇಡ ಎಷ್ಟು ವೆರೈಟಿ ದೋಸೆ ಮಾಡಿದ್ರೂ ದಿನ ದೋಸೆ ಮಾಡೋದು ದೋಸೆ ಅಂದರೆ ಟೈಮ್ ಹಿಡಿಯತ್ತೆ ಬೆಳಗ್ಗೆ ಒಂದು ಗಂಟೆ ದೋಸೆ ಮಾಡೋಕ್ಕೆ ಬೇಕು ನನಗೆ ಬೇರೆ ಕೆಲಸಗಳಾಗಲ್ಲ ಬೇಗ ಕೆಲಸಗಳಾಗಬೇಕು ಸಿಂಪಲಾಗಿ ಏನಾದರೂ ಮಾಡಬೇಕು ಅಂದರೆ ಇವತ್ತು ಮಗಳು ಕಾಲೇಜಿಗೆ ಹೋಗಿರಲಿಲ್ಲ ಅದರಿಂದ ಅವಳು ಮನೇಲಿದ್ಲು ಟಿಫಿನ್ಗೆ ಏನಾದರೂ ಬೇಕಾಗಿರಲಿಲ್ಲ ಅದರಿಂದ ಹೊಟ್ಟೆಗೆ ಸ್ವಲ್ಪ ಸಿಂಪಲ್ ಆಗಿದ್ದರೂ ಪರವಾಗಿಲ್ಲ ಮಧ್ಯದಲ್ಲಿ ಏನಾದರೂ ತಿನ್ಕೋತಾಳೆ ಹಸಿವೆ ಅಂತ ಕಾಲೇಜಿಗೆ ಹೋದ್ರೆ ಹಾಗಲ್ಲ ಸ್ವಲ್ಪ ಸರಿಯಾದ ತಿಂಡಿ ಮಾಡ್ತೀನಿ ನಾನು ಮನೇಲಿದ್ದರೆ ಸ್ವಲ್ಪ ಸಿಂಪಲ್ ಮಾಡೋದು ಎಲ್ಲರೂ ಮನೇಲಿದ್ದರೆ ಅಂದರೆ ಮಧ್ಯದಲ್ಲಿ ಹಸಿವಾದ್ರೂ ಏನಾದರೂ ತಿನ್ಬೋದು ಮನೆಯಲ್ಲೇ ಇರ್ತೀವಿ ಅಂತ ಇಲ್ಲಾಂದರೆ ಕಾಲೇಜಿಗೆ ಹೋದರೆ ಸರಿ ಹೊಟ್ಟೆ ತುಂಬ ತಿಂದಿಲ್ಲ ಅಂದರೆ ಹಸಿವಾಗತ್ತೆ ಮಧ್ಯದಲ್ಲಿ ಕ್ಯಾಂಟೀನ್ಗೆ ಹೋಗೋಕ್ಕಾಗತ್ತೆ ಆದರೂ ಸ್ನ್ಯಾಕ್ಸ್ ಬ್ರೇಕ್ಸ್ ಅದು ಬ್ರೇಕ್ಸ್ ಎಲ್ಲ ಹೆಚ್ಚು ಹೊತ್ತಿರೋದಿಲ್ಲ ಮತ್ತು ಲಂಚ್ ಬ್ರೇಕೇ ಇರೋದು ಅದಕ್ಕೋಸ್ಕರ ನಾನು ಸ್ವಲ್ಪ ನನ್ನದೊಂದು ಅಭ್ಯಾಸ ಅದು ಕಾಲೇಜಿಗೆ ಹೋಗೋದಾದರೆ ಸ್ವಲ್ಪ ಸರಿಯಾದ ತಿಂಡಿನೇ ಮಾಡಿಕೊಡೋದು ಮನೇಲಿದ್ದಾಗ ಇದ್ದಾಗ ಸಿಂಪಲ್ ಮಾಡ್ತೀನಿ ಆ ಥರ ಈ ಥರ ಮಾಡ್ತೀನಿ ಇದು ಆ್ಯಕ್ಚುಲಿ ನಮ್ಮ ಹಳ್ಳಿ ಅಡಿಗೆ ನಮ್ಮೂರ ಕಡೆ ಹಳ್ಳೀಲಿ ಇದು ಕಾಮನ್ ಎಲ್ಲರೂ ಮಾಡ್ತಾರೆ ಇತ್ತೀಚೆಗೆ ಸ್ವಲ್ಪ ಕಡಿಮೆ ಮಾಡ್ತಾರೆ ಈಗಿನವರು ಇಲ್ಲಾಂದರೆ ಮೊದಲೆಲ್ಲ ನಾವೆಲ್ಲ ಚಿಕ್ಕವರಿದ್ದಾಗ ಇದು ಕಾಮನ್ ಆಗಿ ಆಗಬೇಕು ಅಂದರೆ ಬೇಗ ಆಗಬೇಕು ಅಂದರೆ ಎಲ್ಲಾದರೂ ಫಂಕ್ಷನ್ಗಳಿಗೆಲ್ಲ ಹೋಗಬೇಕು ಮನೆ ಕೆಲಸ ಮುಗಿಸ್ಬಿಟ್ಟು ಹೋಗಬೇಕು ಅಂತಂದರೆ ಜಲ್ದಿ ಆಗೋಕ್ಕೆ ಈ ಥರ ಮಾಡ್ತೀವಿ ನಿಮಗೆ ಇದು ಈ ತಿಂಡಿ ಇಷ್ಟ ಆಗಿದೆ ಅಂತ ಅನ್ಕೋತೀನಿ ವೀಡಿಯೋ ಇಷ್ಟ ಆದರೆ ಲೈಕ್ ಮಾಡಿ ಶೇರ್ ಮಾಡಿ ಚಾನಲ್ ಇದುವರೆಗೆ ಸಬ್ಸ್ಕ್ರೈಬ್ ಮಾಡಿಲ್ಲ ಅಂದರೆ ಸಬ್ಸ್ಕ್ರೈಬ್ ಮಾಡಿ ಬೆಲ್ಲೈಕಾನ್ ಪ್ರೆಸ್ ಮಾಡಿ ಮುಂದಿನ ಭೇಟಿ ಭೇಟಿಯಾಗೋಣ ಥ್ಯಾಂಕ್ ಯು